इन्नु युद्ध पीड़ित इस्रेल न्यूज 18 ग्राउंड रिपोर्ट है इस्रेल टेल अवीव न्यूज 18 टीम रिपोर्ट है न्यूज 18 टीम रिपोर्ट संदर्भदल्ले हमास उग्रर रॉकेट तले मेले हारी होगिवे रॉकेट हारिद्दु बिल्डिंग बिद्दिद्दु कट्टडगळु जखम आगिद्देल्लवन्नु कूड न्यूज 18 क्यामरा लाइव आगि रेकॉर्ड माड्कोंडितु अभी न्यूज 18 इंडिया की टीम थोड़ी देर पहले मिसाइलों के बीच फंसी थी। इसराइल की तरफ से भी हमला हो रहा है, हमास की तरफ से भी हो रहा है। और देखिए ये यहाँ कुछ मार्केट एरिया खुले हुए हैं और इस तरह की तस्वीर आपको जगह जगह देखने को मिलेगी। हमास और इसराइल के बीच बमबारी जारी है। देखिए ये बिल्कुल वॉर जोन है, लगातार मिसाइल से हमला किया जा रहा है। इसराइल और हमास के बीच में जो स्थिति है, न्यूज 18 इंडिया की टीम आपको लगातार किस तरह का न्यूज 18 इंडिया की टीम पूरे वॉर जोन में फंस गई। सायरन की आवाजें लगातार आ रही हैं। जो यहां स्थिति है वो अपने आप में बयां करे, नजदीक भी है और हमास को निशाना लगाना भी यहां से ढंग से लगातार हमले किए जा रहे हैं कि एस्केलोन पूरी तरह से युद्ध क्षेत्र में तब्दील हो गया। अगर यहां जो लोग मौजूद हैं ಇದು ಇಸ್ರೇಲ್ ರಣರಂಗದಲ್ಲಿರುವಂತಹ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನ. ಈಗ ನಮ್ಮ ರಾಜಕೀಯದ ಕಡೆಗೆ ಬರೋಣ. ನಿನ್ನೆ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ತಿಹಾರ್ ಜೈಲಿಗೆ ಹೋಗ್ತಾರೆ ಅಂತ ಭವಿಷ್ಯವನ್ನ ನೋಡಿದ್ರು. 2024ಕ್ಕೆ ಮತ್ತೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಆಗ್ಬಿಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಈಗ ಕುಮಾರಸ್ವಾಮಿ ಕಾಂಗ್ರೆಸ್ನವರ ಟಾರ್ಗೆಟ್ ಆಗಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆದಿಯಾಗಿ ಸಚಿವರು ಶಾಸಕರು ಕುಮಾರಸ್ವಾಮಿ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಜೋಡೆತ್ತು ಜೋಡೆತ್ತು ಅಂತ ಕೈ ಎತ್ತಿಸಿ ನಮ್ಮನ್ನು ಬೀದಿಗೆ ನಿಲ್ಲಿಸ್ತ ಬಹುಶಃ ಅವತ್ ದೇವೇಗೌಡರು ಅವತ್ ತೀರ್ಮಾನ ಮಾಡಿದ್ರೆ ಬಹುಶಃ ಏನ್ ಚರ್ಚೆ ಮಾಡ್ತಾ ಇದ್ದೀರಿ ಕನಕಪುರದ ಲೀಡರ್ ಬಗ್ಗೆ? ಅವತ್ತೇ ರಾಜಕಾರಣದಿಂದ ಮುಂದ್ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಸರ್ಕಾರ ಹೋಗಿದ್ದು ಆ ಮಹಾನುಭಾವನಿಂದಲೇ ಅವತ್ತು ಹೋಗಿದ್ದು. 2024ಕ್ಕೇನೆ ಈ ರಾಜ್ಯದಲ್ಲಿ ಚುನಾವಣೆ ಆಗದನ್ನು ಯಾರು ತಪ್ಪಿಸಕ್ಕಾಗಲ್ಲ. ಅಸೆಂಬ್ಲಿಗೆ ಒಂದ್ಸಲ ಅಲ್ಲಿ ನೋಡ್ಕೊಂಬಂದವ್ರೆ ಇನ್ನೊಂದ್ಸಲ ಹೋದ್ರೆ ಏನ್ ಮಾಡೋಕೈತದೆ? ಪರ್ಮನೆಂಟ್ ಆಗಿ ಎಚ್ ಡಿ ಕುಮಾರಸ್ವಾಮಿ ಮೊನ್ನೆ ಡಿ ಕೆ ಶಿವಕುಮಾರ್ ಬಗ್ಗೆ ಆಡಿದ ಒಂದೊಂದು ಮಾತುಗಳು ಕಾಂಗ್ರೆಸ್ನವರನ್ನ ಕೆಂಪಾಗಿಸಿದೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಮತ್ತೆ ತಿಹಾರ್ ಜೈಲಿಗೆ ಪರ್ಮನೆಂಟ್ ಆಗಿ ಹೋಗ್ತಾರೇನೋ ಅನ್ನೋ ಒಂದು ಮಾತು ಕಾಂಗ್ರೆಸ್ನವರ ಪಿತ್ತ ನೆತ್ತಿಗೇರಿಸಿದೆ. ಕುಮಾರಸ್ವಾಮಿ ಅವರ ಒಂದೊಂದು ಮಾತಿಗೂ ಒಬ್ಬೊಬ್ಬರು ಇವತ್ತು ಸಿಟ್ಟು ಹೊರಹಾಕಿದ್ರು. ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಪಾಪ ಅಧಿಕಾರ ಇಲ್ಲದೆ ಎಚ್ ಡಿ ಕೆ ಭ್ರಮೆಯಲ್ಲಿದ್ದಾರೆ, ಎಚ್ ಡಿ ಕೆ ಆಸೆ ಈಡೇರಲ್ಲ, ಡಿ ಕೆ ಶಿಯನ್ನ ಜೈಲಿಗೆ ಕಳಿಸೋಕಾಗಲ್ಲ ಅಂದ್ರು. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದೆ ಡಿ ಕೆ ಶಿವಕುಮಾರ್ ಅವರನ್ನ ಜೈಲಿಗೆ ಕಳಿಸೋಕ ಅಂತ ಜಮೀರ್ ಅಹಮದ್ ಗುಡುಗಿದ್ರೆ ಕುಮಾರಸ್ವಾಮಿ ಅವರ ಒಳಸಂಚು ಬಯಲಾಗ್ತಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಶಾಸಕ ಬಾಲಕೃಷ್ಣ ಸಿಟ್ಟು ಹೊರಹಾಕಿದ್ರು. ಅದು ಭ್ರಮೆ ಪಾಪ ಅವ್ರಿಗೇನಾಗಿದೆ, ಚೀಫ್ ಮಿನಿಸ್ಟರ್ ಆಗ್ಬಿಡ್ತೀನಿ ಕೊಲಿಷನ್ ಗೌರ್ಮೆಂಟ್ ಬರ್ತದೆ ಅಂತ ಭ್ರಮೆನಲ್ಲಿದ್ರು, ಈಗ ಬರ್ಲಿಲ್ವಲ್ಲ, ಭ್ರಮೆಯಿಂದ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಏನೇನೋ ಬಾಯಿಗೆ ಬಂದಾಗ ಏನೇನೋ ಹೇಳ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗುತ್ತೆ? ಎಲ್ಲ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಶಿವಕುಮಾರ್ ಅವ್ರ ಜೈಲ್ ಯಾವ ಕಾಂಡಕ್ಕೆ ಜೈಲ್ ಹೋಗ್ತಾರೆ, ಏನಕ್ಕೆ ಜೈಲ್ ಹೋಗ್ತಾರೆ? ನನ್ನ ಅನಿಸಿಕೆ ಇವ್ರು ಅಲೈನ್ಸ್ ಮಾಡ್ಕೊಂಡಿದ್ದು ಕಂಡೀಷನ್ ಹಾಕೊಂಡು ಅಲೈನ್ಸ್ ಆಗಿರ್ಬೋದು. ಇವ್ರು ಎಷ್ಟು ಕಂಫರ್ಟಬಲ್ ಆಗಿ ಹೇಳ್ತಾವ್ರೆ, ಅಷ್ಟು ಇದಕ್ಕೆ ಕಾನ್ಫಿಡೆನ್ಸ್ ಆಗಿ ಹೇಳ್ತಾವ್ರ ಅಂದ್ರೆ ಅದು ಅಮಿತ್ ಶಾ ಜೊತೆ ಮೀಟಿಂಗ್ ಆಗಿ ಇದು ಕಂಡೀಷನ್ ಆಗಿ ಹೇಳಿರ್ಬೋದು. ಇವರು ಬಹುಶಃ ಅವರು ಬಿಜೆಪಿ ಜೊತೆ ಕೈ ಜೋಡಿಸಿರೋದೇ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ಜೈಲಿಗೆ ಕಳಿಸ್ಬೇಕು ಅನ್ನೋ ರೀತಿಯಲ್ಲಿ ಅವರ ಒಳಗಿನ ಸಂಚನ್ನ ಅವರೇ ಮಾತಿನ ಮುಖಾಂತರ ಹೇಳಿದ್ದಾರೆ. ಆದರೆ ನಾವು ಎಲ್ಲವನ್ನೂ ಸಹ ಎದುರಿಸೋದಿಕ್ಕೆ ತಯಾರಿದ್ದೇವೆ. ಅವರ ಆಸೆ ಅಷ್ಟೇ, ಅದು ಅವರ ಅಭಿಪ್ರಾಯ, ಬಟ್ ಅದೇನು ಈಡೇರಲ್ಲ ಅಂತ ನನ್ನ ವೈಯಕ್ತಿಕವಾದಂತಹ ಭಾವನೆ. ಕುಮಾರಸ್ವಾಮಿಯವರು ಇಷ್ಟೊಂದು ಕೀಳುಮಟ್ಟದ ಮಾತುಗಳನ್ನ ಅವರ ಘನತೆಗೆ ತಕ್ಕಂತೆ ಆಡಬೇಕೇ ವಿನ ಘನತೆ ಬಿಟ್ಟು ಮಾತಾಡಬಾರದು ಅಂತ ಅವರಲ್ಲಿ ಮನವಿ ಮಾಡ್ತೀನಿ. ಜೈಲಿಗೆ ಹೋಗ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅವರವರ ಹಣೆಬರ, ಕುಮಾರಸ್ವಾಮಿ ಅವರು ಏನು ಜೈಲಿಗೆ ಕಳ್ಸಕ್ಕಾಗಲ್ಲ. ಕಾಂಗ್ರೆಸ್ ಕಲಿಗಳು ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಸರ್ಕಾರವೇ ಎಚ್ ಡಿ ಕೆ ಮೇಲೆ ಸಮರ ಸಾರಿದೆ, ಆದರೆ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನ ಜೆಡಿಎಸ್ ಶಾಸಕರು ಸಮರ್ಥಿಸಿಕೊಳ್ಳುತ್ತಿಲ್ಲ, ಹಾಗಂತ ವಿರೋಧನೂ ಮಾಡಲಿಲ್ಲ. ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರಿಗೆ ಇಂಚಿಂಚು ಗೊತ್ತಿದೆ, ಆದ್ರೆ ನಮ್ಗೆ ಯಾವ್ದು ಹೇಳಲಿಲ್ಲ, ಅದು ದೊಡ್ಡ ತಪ್ಪು. ಹೇಳ್ಬೇಕಾಯ್ತು ಅವತ್ತೇ ಹೇಳಲಿಲ್ಲ ಅಷ್ಟೇ. ಯಾರ್ಯಾರು ತೆಗೆದ್ರು ಅನ್ನೋದನ್ನ ಇತ್ತೀಚೆಗೆ ಹೇಳ್ತಾವ್ರೆ ಎಲ್ಲಾನು ಬಿಚ್ಚಿ. ಧರ್ಮಸ್ಥಳದಲ್ಲಿ ಯಾರು ಹೇಳಿದ್ರು, ಇಲ್ಲಿ ಯಾರು ಏನ್ ಮಾಡಿದ್ರು, ಈಗ ಹೇಳ್ತಾವ್ರೆ.
ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ಪಕ್ಷ 19 ಸ್ಥಾನಕ್ಕೆ ಕುಸಿದು ಬಿತ್ತಲ್ಲ ಅನ್ನೋ ಬೇಸರನೋ ಅಥವಾ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಹೇಳಿಕೆ ಕೊಟ್ಟಿದ್ದಾರೋ ಇಲ್ಲ ಅಂದ್ರೆ ಮುಚ್ಚಿಟ್ಟುಕೊಂಡಿದ್ದ ಕಹಿ ಸತ್ಯಗಳನ್ನ ಹೊರಗೆ ಹಾಕಿದ್ದಾರೋ ಗೊತ್ತಿಲ್ಲ. ಆದರೆ ಕುಮಾರಸ್ವಾಮಿ ಅವರ ಒಂದೊಂದು ಮಾತು ನೂರಾರು ಪ್ರಶ್ನೆ ಸೃಷ್ಟಿಸುತ್ತಿರೋದಂತೂ ಸತ್ಯ. ಇನ್ನು ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಅಧಿಕಾರ ತಂದುಕೊಡೋದಕ್ಕೆ ಬಹಳ ಮುಖ್ಯವಾಗಿ ಕಾರಣವಾಗಿರುವಂಥದ್ದು 5 ಗ್ಯಾರಂಟಿ ಸ್ಕೀಮ್ಗಳನ್ನು ಘೋಷಣೆ ಮಾಡಿರುವಂಥದ್ದು. ಆದರೆ ಈಗ ಆ ಗ್ಯಾರಂಟಿಗಳ ಜಾರಿ ವಿಚಾರ ಇದೆಯಲ್ಲ, ಇದು ಸರ್ಕಾರಕ್ಕೆ ಕಂಟಕ ಆಗ್ತಾ ಇದೆ. ಗೃಹಜ್ಯೋತಿ ವಿರುದ್ಧ ರೈತರು, ಗೃಹಲಕ್ಷ್ಮಿ ಸಿಗ್ತಾ ಇಲ್ಲ ಅಂತ ಹೇಳಿಕೊಂಡು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗಿನ ವರದಿಯನ್ನು ನಿಮಗೆ ತೋರಿಸ್ತಿರೋದು. ಬೇಕೇ ಬೇಕು ಕರೆಂಟ್ ಬೇಕು ಅಂತ ರೈತರ ಆಕ್ರೋಶ. ರೈತರಿಗೆ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ್ದಕ್ಕೆ ಗದಗ ಜಿಲ್ಲೆಯ ಮುಂಡರ್ಗಿಯಲ್ಲಿ ಅನ್ನದಾತರು ಸಿಡಿದೆದ್ದಿದ್ದಾರೆ. ಗದಗ ಹರಪ್ಪನಹಳ್ಳಿ ರಾಜ್ಯ ಹೆದ್ದಾರಿ ತಡೆದು ನೂರಾರು ರೈತರು ಪ್ರತಿಭಟನೆ ನಡೆಸಿದ್ರು. ಬೇಕೇ ಬೇಕು ಕರೆಂಟ್ ಬೇಕು ಅಂತ ಕಚೇರಿಗೆ ಮುತ್ತಿಗೆ. ಧಾರವಾಡದಲ್ಲಂತೂ ರೈತರು ವಿದ್ಯುತ್ ವಿತರಣಾ ಕೇಂದ್ರ ಎದುರು ಧರಣಿ ನಡೆಸಿದ್ರು, ಆಮೇಲೆ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಒಳಗೆ ಹೋಗಿ ನೋಡಿದ್ರೆ ವಿದ್ಯುತ್ ಲೈನ್ಗಳನ್ನೆಲ್ಲ ಆಫ್ ಮಾಡಿದ್ರು. ಬರೀ ಗದಗ ಧಾರವಾಡ ರೈತರದ್ದಷ್ಟೇ ಅಲ್ಲ, ರಾಜ್ಯದ ಬಹುತೇಕ ಕಡೆ ಕರೆಂಟ್ ಕಣ್ಣಾಮುಚ್ಚಾಲೆ ಆಟ ನಡೆಯುತ್ತಿದೆ. ಸದ್ದಿಲ್ಲದೆ ಲೋಡ್ ಶೆಡ್ಡಿಂಗ್ ಆಗ್ತಿದೆ. ಗೃಹಜ್ಯೋತಿ ಹೆಸರಲ್ಲಿ ಫ್ರೀ ಕರೆಂಟ್ ಕೊಟ್ಟ ಸರ್ಕಾರ ಈಗ ಲೋಡ್ ಶೆಡ್ಡಿಂಗ್ ಮಾಡುತ್ತಿರುವುದು ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ. ಕರೆಂಟ್ ಸೋಮವಾರ ಯಥಾಸ್ಥಿತಿ ಆಗುತ್ತೆ, ಸೋಮವಾರದ 7 ತಾಸು ಕಂಟಿನ್ಯೂ ಆಗಿ ಕೊಡ್ತೀವಿ ಎಲ್ಲ ರೈತರಿಗೂ, ಎಲ್ಲ ಗ್ರಾಮ ರೈತರು ಕೊಡ್ತಾ ಹೇಳಿದಕ್ಕ ನಾವು ಅವತ್ತು ಸ್ಟ್ರೈಕ್ ಅನ್ನ ವಾಪಸ್ ತಗೊಂಡ್ವಿ. ಮರುದಿನ ಸೋಮವಾರ ನಮ್ಮ ಬರ್ದೂರು ಮೇವುಂಡಿ ಎಲ್ಲ ರೈತರ ಲೈನ್ಗಳನ್ನ ಕರೆಂಟ್ ಹೈಲಿ ಒಟ್ಟ ಕಂಡಿಲ್ಲ. ಸರ್ಕಾರದಿಂದ ಕತ್ತಲೆ ಭಾಗ್ಯ ಎಂಬ 6ನೇ ಗ್ಯಾರಂಟಿನ ಸರ್ಕಾರ ಈಗಾಗಲೇ 5 ಗ್ಯಾರಂಟಿಗಳನ್ನು ಕೊಟ್ಟು ನುಡಿದಂತೆ ನಡೆದಿದ್ದೇವೆ ಅಂತಿದೆ. ಆದರೆ ಲೋಡ್ ಶೆಡ್ಡಿಂಗ್ ಹೆಸರಲ್ಲಿ ಕತ್ತಲೆ ಭಾಗ್ಯ ಎಂಬ 6ನೇ ಗ್ಯಾರಂಟಿ ಕೊಟ್ಟಿದೆ ಅಂತ ಕುಮಾರಸ್ವಾಮಿ ಲೇವಡಿ ಮಾಡಿದ್ರು. ಡಿಸೆಂಬರ್ಗೆ ಕರ್ನಾಟಕ ಈ ಕತ್ತಲೆ ಭಾಗ್ಯದ ಕೂಪಕ್ಕೆ ಬೀಳುವುದು ಖಚಿತ. 2024 ಹೊಸ ವರ್ಷಕ್ಕೆ ಗೃಹಜ್ಯೋತಿಗೆ ಎಳ್ಳು ನೀರು ಬಿಡುವುದು ಗ್ಯಾರಂಟಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಿಡಿಕಾರಿದ್ದಾರೆ. ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಮಾತನಾಡಿದ್ರು, ರಾಜ್ಯದ ವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ಸರಿಯಾದ ಕಲ್ಲಿದ್ದಲುಗಳನ್ನು ಒದಗಿಸುತ್ತಿಲ್ಲ, ವಿದ್ಯುತ್ ಅಭಾವ ಅಂತ ಕೇಂದ್ರದ ಕಡೆ ಬೊಟ್ಟು ಮಾಡುತ್ತಿದ್ದಾರೆ ಅಂತ. ಬರ ಆದರೂ ಕೇಂದ್ರಕ್ಕೆ ತೋರಿಸ್ತಾರೆ, ಕಾವೇರಿ ಆದರೂ ಕೇಂದ್ರಕ್ಕೆ ತೋರಿಸ್ತಾರೆ, ವಿದ್ಯುತ್ ಶಕ್ತಿನೂ ಕೇಂದ್ರಕ್ಕೆ ತೋರಿಸ್ತಾರೆ. ನಿಮ್ಮ ರಾಜ್ಯದಲ್ಲಿರುವಂಥ ವಿದ್ಯುತ್ ಶಕ್ತಿ ಘಟಕಗಳಿಗೆ ನೀವು ಸರಿಯಾಗಿ ಕಲ್ಲಿದ್ದಲನ್ನು ಒದಿಸಿ ಉತ್ಪಾದನೆಯನ್ನು ಮಾಡಿದರೆ ಯಾವುದೇ ಥರ ತೊಂದರೆ ಆಗೋದಿಲ್ಲ. ತಮ್ಮ ಅಸಮರ್ಪಕ ವಿದ್ಯುತ್ ಶಕ್ತಿ ನಿರ್ವಹಣೆ ಇವತ್ತಿಷ್ಟು ದೊಡ್ಡ ದುರಂತಕ್ಕೆ ಕಾರಣ ಆಗಿದೆ. ವಿದ್ಯುತ್ ಶಕ್ತಿ ಕೊಡುವಂಥದ್ದು ರಾಜ್ಯ ಸರ್ಕಾರದ ಡ್ಯೂಟಿ, ಕೇಂದ್ರದಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲೂ ಲೋಪದೋಷ. 9 ಲಕ್ಷಕ್ಕೂ ಹೆಚ್ಚು ಜನರ ಖಾತೆಗೆ ಹೋಗಿಲ್ಲ ಹಣ. ಕಾಂಗ್ರೆಸ್ ಸರ್ಕಾರದ ಅತಿ ದೊಡ್ಡ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಒಂದು. ಆದರೆ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಜೋಡಣೆಯಲ್ಲಿ ವ್ಯತ್ಯಾಸಗಳಾಗಿದೆ ಅಂತ ಈವರೆಗೆ 9,44,155 ಅರ್ಜಿದಾರರಿಗೆ ಹಣನೇ ಹೋಗಿಲ್ಲ. ಎಲ್ಲರಿಗೂ ಹಣ ಬರುತ್ತೆ ಅಂತಾರೆ ಲಕ್ಷ್ಮಿ ಮೇಡಮ್. ಯಾರ್ಯಾರಿಗೆ ಸಂದೇಶ ಹೋಗಿದೆಯೋ, ಯಾರ್ಯಾರಿಗೆ ರಿಸಿಪ್ಟ್ ಹೋಗಿದೆಯೋ ಅಂತ ಎಲ್ಲರಿಗೂ ಬರುತ್ತೆ. ಸುಮಾರು 8 ಲಕ್ಷ ಜನರ ಅಕೌಂಟ್ ನಂಬರ್ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಹೋಗ್ತಾ ಇಲ್ಲ. ಮಿಕ್ಕಿರೋರು ಎಲ್ಲರಿಗೂ ದುಡ್ಡು ಹೋಗ್ತಾ ಇದೆ. ಸೂಪರ್ವೈಸರು ಮತ್ತು ಅಂಗನವಾಡಿ ಟೀಚರ್ಗಳನ್ನು ಏನು ಗೃಹಲಕ್ಷ್ಮಿಗಳು ರಿಜಿಸ್ಟರ್ ಮಾಡಿ ರಿಸಿಪ್ಟ್ ತಗೊಂಡು ಅವ್ರಿಗೆ ದುಡ್ಡು ಹೋಗ್ತಾ ಇಲ್ಲ ಅಂತವ್ರ ಮನೆ ಬಾಗಿಲಿಗೆನೆ ರೆಕ್ಟಿಫೈ ಮಾಡಲಿಕ್ಕೆ ಕಳಿಸ್ತಾರೆ. ಲೋಕಸಭೆ ಚುನಾವಣೆವರೆಗೂ ಜನರನ್ನ ಗ್ಯಾರಂಟಿಗಳ ಅಮಲಿನಲ್ಲಿ ತೇಲಿಸಿ ತೇಲಿಸಿ ಆಮೇಲೆ ಕೈ ಎತ್ತಿ ಬಿಡ್ತಾರೆ ಅಂತ ಕುಮಾರಸ್ವಾಮಿ ಸೇರಿದಂತೆ ಅನೇಕರು ಹೇಳಿಕೆ ಕೊಡ್ತಾನೆ ಇದ್ದಾರೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಲೋಡ್ ಶೆಡ್ಡಿಂಗ್ಗಳಾಗ್ತಿವೆ. ಅನೇಕ ಗೃಹಲಕ್ಷ್ಮಿಗೆ ಹಣ ಹೋಗ್ತಿಲ್ಲ. ಯುವನಿಧಿಯಂತೂ ಯುವಕರ ಪಾಲಿಗೆ ಇನ್ನೂ ಮರೀಚಿಕೆಯಾಗೇ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಿನ್ನೆಯಷ್ಟೇ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಎಂಟ್ರಿ ಕೊಟ್ಟಿದ್ರು. ಎಂಟ್ರಿ ಕೊಟ್ಟ 3 ಗಂಟೆಯಲ್ಲೇ ಅವರು ಬಿಗ್ ಬಾಸ್ ಶೋದಿಂದ ಹೊರಬಂದಿದ್ದಾರೆ. ಹಾಗಾದ್ರೆ ಪ್ರದೀಪ್ ಈಶ್ವರ್ ಅವರು ಹೋಗಿದ್ದೇಕೆ? ಅಲ್ಲಿ ಅವರು ಹೋಗ್ತಾ ಇದ್ದಂತೆಯೇ ರಾಜಕೀಯವಾದಂತಹ ವಾಗ್ಬಾಣವು ಕೂಡ ಬಹಳ ದೊಡ್ಡದಾಗಿ ಪ್ರಯೋಗ ಆಗಿತ್ತು. ಈಗ ರಿಯಾಲಿಟಿ ಶೋದಿಂದ ಹೊರಬಂದಂತಹ ಶಾಸಕರು ನ್ಯೂಸ್ 18 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅದರ ಬಗ್ಗೆ ರಿಪೋರ್ಟರ್ ನಿಮಗೆ ತೋರಿಸ್ತೀನಿ ನೋಡಿ. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಶಾಸಕರು ನಿನ್ನೆಯಷ್ಟೇ ಕಲರ್ಸ್ ಕನ್ನಡದ ಹೆಮ್ಮೆಯ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡಿದ್ದರು.
ಇದು ಬಿಜೆಪಿಯವರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಅದರಲ್ಲೂ ಪ್ರದೀಪ್ ಎದುರು ಸೋತಿದ್ದ ಸುಧಾಕರ್ಗೆ ಬಿಜೆಪಿ ಸಂಸದ ಮುನಿಸ್ವಾಮಿ ಅವರಂತೂ ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ರು. ನಗಬಾಡ್ರಿ ದೇಶದಲ್ಲಿ ಶೋಗಳಲ್ಲೆಲ್ಲ ಹೋಗಿ ಇರೋಗಳಾದ್ರೆ ಅದು ತಾತ್ಕಾಲಿಕ ಅಷ್ಟೇ. ಪ್ರದೀಪೇಶ್ವರ್ ವಿರುದ್ಧ ವಂದೇ ಮಾತರಂ ಸಮಾಜ ಸೇವಾ ಸಂಸ್ಥೆಯವರು ಸ್ಪೀಕರ್ಗೆ ಲಿಖಿತ ದೂರು ಕೊಟ್ಟಿದ್ದಾರೆ. ಶಾಸಕ ಸ್ಥಾನದಿಂದ ಅಮಾನತಿಗೂ ಒತ್ತಾಯಿಸಿದ್ರು. ಪ್ರದೀಪೇಶ್ವರ್ ಅವರನ್ನ ವಜಾಗೊಳಿಸಬೇಕು ಶಾಸಕ ಸ್ಥಾನದಿಂದ. ಮನರಂಜನೆ ಅವಶ್ಯಕತೆ ಇತ್ತ ಪ್ರದೀಪೇಶ್ವರ್ ಅವರಿಗೆ. ವಿಷಯ ಏನಪ್ಪ ಅಂದ್ರೆ ಪ್ರದೀಪೇಶ್ವರ್ ಬಿಗ್ ಬಾಸ್ ಮನೆಯಿಂದ ರಾತ್ರಿಯೇ ಆಚೆ ಬಂದಿದ್ದಾರೆ. ನಾನು ಸ್ಪರ್ಧಿಯಾಗಿ ಹೋಗಿರಲಿಲ್ಲ, 3 ಗಂಟೆಗಳ ಕಾಲ ವಿಶೇಷ ಅತಿಥಿಯಾಗಿ ಹೋಗಿದ್ದೆ ಅಂದ್ರು. ಸುಧಾಕರ್ಗೂ ಟಾಂಟ್ ಕೊಟ್ರು, ದೂರು ಕೊಟ್ಟವರ ಕಾಲನ್ನೂ ಎಳೆದ್ರು. ಒಬ್ಬ ಎಂಎಲ್ಎ ಆದವನು ಬಿಗ್ ಬಾಸ್ ಹೋಗಿರುವಂತ ಉದಾಹರಣೆನೇ ಇಲ್ಲ. ನಗಬಾಡ್ರಿ ದೇಶದಲ್ಲಿ ಇಡೀ ರಾಜ್ಯದ ಜನರಿಗೆ ಆಹಾರ ಆಗಿದ್ದಾರೆ. ಪ್ರದೀಪ್ ನಿಂಗಲ್ಲ ಸರ್ ನೀವು ಟಾರ್ಗೆಟ್ ಮಾಡೋದು, ನಾನೇ ನಿಮ್ ಪ್ಲೇಸಲ್ಲಿ ಇದ್ದಿದ್ರೆ ನೆನ್ನೆ ಬೇರೆ ರೇಂಜಲ್ಲಿ ಇರೋದು. ಅವ್ರಿಗೆ ಪಾಪ ವಿಮರ್ಶೆ ಮಾಡೋಕ್ಕೂ ಬರ್ತಿಲ್ಲ, ಕೌಂಟರ್ ಮಾಡೋಕ್ಕೂ ಬರ್ತಿಲ್ಲ. ಬಿಗ್ ಬಾಸ್ಗೆ ಹೋಗೋದು ನಗೆ ಪಾಟ್ಲಂತೆ. ಎಂಥ ಪ್ಲಾಟ್ಫಾರ್ಮ್ ರೀ ಇದು, ಕರ್ನಾಟಕದ ಕೋಟ್ಯಾಂತರ ಜನ ನೋಡ್ತಾರೆ, ಅವ್ರೇನ್ ದಡ್ರ. ನೀವು ಶೋಗಳು ಇನ್ನೊಂದು ಮತ್ತೊಂದು ನಾಟಕಗಳು ಡ್ರಾಮಾಗಳು ಇದನ್ನೆಲ್ಲ ಬಿಟ್ಟು ಜನಗಳ ಹತ್ರ ನೀವೇನು ಹೇಳಿ ಓಟ್ಗಳು ಹಾಕ್ಸ್ಕೊಂಡಿದ್ರೆ ಆ ಜನಗಳ ಹತ್ರ ನೀವು ಕೆಲಸ ಮಾಡಿದಾಗ ಆ ಜನಗಳ ದೃಷ್ಟಿಯಲ್ಲಿ ನೀರವಳಾಗಿ. ಸರ್ ನಮ್ಮ ಸೀಸನ್ಗೆ 2-3 hours ಒಂದು ಗೆಸ್ಟ್ ಆಗಿ ಬಂದು ಮೋಟಿವೇಟ್ ಮಾಡಿ ಅಂದರು. ನಾನು ಮೊನ್ನೆ ರಾತ್ರಿ ಒಂದು 8-8:30 ಒಳಕ್ಕೆ ಹೋದೆ, ಒಂದು 11:30 ಆಚೆ ಬಂದೆ. ಪ್ರದೀಪ್ ಈಶ್ವರ್ ಅವ್ರನ್ನ ವಜಾಗೊಳಿಸಬೇಕು ಶಾಸಕ ಸ್ಥಾನದಿಂದ. ಇವತ್ತು ಮಾನ್ಯ ಸಭಾಪತಿಗಳಿಗೆ ದೂರು ಕೊಟ್ಟಿದ್ದೇವೆ, ಶಾಸಕರಿಗೆ ಅವ್ರದೇ ಆದಂತ ಘನತೆ ಗೌರವ ಇರುತ್ತೆ. ಯಾರೋ ಒಬ್ರು ಇಬ್ರು ಹೋಗಿರ್ತಾರೆ ಪಾಪ, ಕೊಡ್ಲಿ ಬೇಡ ಅಂದವ್ರು ಯಾರು ಕೊಡಕ್ ಹೇಳಿ, ನಾನೇನು ಅವ್ರನ್ನ ಬೇಡ ಅನ್ನ. ಸಂಘಟನೆಗಳವರು ಅವ್ರದ್ದು ಅಸ್ತಿತ್ವ ಅಲ್ಲ ಸರ್, ಹೋಗ್ಲಿ ನಾನೇನು ಬೇಡ ಅನ್ನ, ಸ್ಪೀಕರ್ ಹತ್ರ ಹೋಗ್ಲಿ ಕಂಪ್ಲೇಂಟ್ ಕೊಡ್ಲಿ. ಪ್ರದೀಪೇಶ್ವರ್ ಸ್ಪರ್ಧಿಯಾಗಿ ಹೋಗಿದ್ರೋ ಇಲ್ವೋ, ಆದ್ರೆ ಬಿಗ್ ಬಾಸ್ ಸ್ಪರ್ಧಿಯಾಗಿ ಬಂದಿದ್ದೀನಿ, ತುಂಬಾ ಖುಷಿ ಆಗ್ತಿದೆ, ಗೆಲ್ಲೋದ್ರಲ್ಲಿ ನಮಗೆ ಕಾಂಪ್ರಮೈಸ್ ಇಲ್ಲ ಅಂದಿದ್ದ ಮಾತುಗಳು ಫುಲ್ ವೈರಲ್ ಆಗ್ತಿದೆ. ಒಂದು ಜನರೇಷನ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಿನ್ನೆ ಒಂದು ದಿನ ಸುರಿದಂತಹ ಸಣ್ಣ ಮಳೆ ಬೆಂಗಳೂರನ್ನ ಹೈರಾಣ ಮಾಡಿದೆ, ಜನರನ್ನ ಮತ್ತೆ ನರಕಕ್ಕೆ ತಳ್ಳಿತು. ಬೆಂಗಳೂರಿನ ಗುಂಡಿಗಳು ಮತ್ತೆ ಗಂಡಾಂತರಕ್ಕೆ ದಾರಿ ಮಾಡಿಕೊಡ್ತಾ ಇವೆ. ಮಳೆ ಅನಾಹುತಗಳ ಬಗ್ಗೆ ನ್ಯೂಸ್ 18 ಬೆಳಕು ಚೆಲ್ತಾ ಇತ್ತು. ಸರ್ಕಾರವನ್ನು ಎಚ್ಚರಿಸುವಂತಹ ಕೆಲಸ ಮಾಡ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಸಚಿವರೂ ಆಗಿರುವ ಡಿಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು, ಬೆಟರ್ ಬೆಂಗಳೂರು ಮಾಡ್ತೀನಿ ಅಂತ ಕನಸು ಕಾಣುತ್ತಿದ್ದಾರೆ. ಆದರೆ ನಿನ್ನೆ ರಾತ್ರಿ ಸುರಿದ ಒಂದೇ ಒಂದು ಸಣ್ಣ ಮಳೆ ಬ್ರ್ಯಾಂಡ್ ಬೆಂಗಳೂರಿನ ಕನಸಿಗೆ ಅಡ್ಡಗಾಲಾಗಿತ್ತು. ಅದಕ್ಕೆ ಸಾಕ್ಷಿ ನಮ್ಮ ನ್ಯೂಸ್ 18 ಟೀಮ್ ಸೆರೆ ಹಿಡಿದ ಈ ದೃಶ್ಯಗಳು. ರಾಜಧಾನಿಗೆ ಮಳೆಕಂಟಕ ದೃಶ್ಯವೊಂದು, ಶೇಷಾದ್ರಿಪುರಂ ರೈಲ್ವೆ ಕೆಳಸೇತುವೆ. ಬೆಂಗಳೂರಿನಲ್ಲಿ ಸಂಜೆ ಸುರಿದ ಧಾರಾಕಾರ ಮಳೆಯಿಂದಾಗಿ ನಗರದ ರಸ್ತೆಗಳು ಕೆರೆ ಅಂತಾಗಿರುವಂತದ್ದು. ನಾವೀಗ ಏನ್ ನೋಡ್ತಾ ಇದೀವಿ, ಇದು ಶೇಷಾದ್ರಿಪುರಂ ಬಳಿ ಇರುವಂತ ರೈಲ್ವೆ ಅಂಡರ್ ಪಾಸ್ ಬ್ರಿಡ್ಜ್ ಇದು. ಈ ಒಂದು ಬ್ರಿಡ್ಜ್ ನಲ್ಲಿ ನೋಡಬಹುದು, ಈಗಾಗಲೇ ಸುಮಾರು 1-2 feet ಅಧಿಕ ನೀರು ಈ ಒಂದು ಬ್ರಿಡ್ಜ್ ನಲ್ಲಿ ಲಾಕ್ ಆಗಿದ್ದು, ವಾಹನ ಸವಾರರು ಅಕ್ಷರಶವಾಗಿ ಪರದಾಡುವಂತ ಪರಿಸ್ಥಿತಿ ಇಲ್ಲಿ ಕಂಡುಬರ್ತಾ ಇದೆ. ರಾಜಧಾನಿಗೆ ಮಳೆಕಂಟಕ ದೃಶ್ಯ 2, ಕರಿಯಮ್ಮ ಲೇಔಟ್ ಬೆಳ್ಳಂದೂರು. ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಹಾಗೂ ರಾತ್ರಿ ಸುರಿದಂತ ಮಳೆ ಎಫೆಕ್ಟ್ ಬೆಂಗಳೂರು ನಗರದ ಹೊರವಲಯದಲ್ಲಿ ಸಾಕಷ್ಟು ಅವಾಂತರ ಆಗಿದೆ. ಆ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದೀವಿ ನಿಮಗೆ. ಬೆಳ್ಳಂದೂರಿನ ಕರಿಯಮ್ಮ ಬಡಾವಣೆ ಬರುತ್ತೆ, ಇಲ್ಲಿ ಸಾಕಷ್ಟು ರೀತಿಯಾದಂತ ಕರಿಯಮ್ಮ ಅಗ್ರಹಾರದ ಬಡಾವಣೆಯಲ್ಲಿ ಸಾಕಷ್ಟು ರೀತಿಯಾದಂತ ಅವಾಂತರ ಆಗಿರೋದು. ರಸ್ತೆ ಮೇಲೆನೆ ಮಳೆ ನೀರು ನಿಂತ್ಕೊಂಡಿದೆ. ಪಕ್ಕದಲ್ಲೇ ನೋಡ್ತಾ ಹೋದ್ರೆ ನಿಮಗೆ ಕಾಲುವೆ ಬರುತ್ತೆ, ಮೋರಿ ಬರುತ್ತೆ. ಸೊ ಆ ನೀರೇನಿದೆ ರಸ್ತೆ ಮೇಲೆ ನಿಂತಿರೋದು. ರಾಜಧಾನಿಗೆ ಮಳೆಕಂಟಕ ದೃಶ್ಯ 3, ಕ್ರೋಮೋ ಅಂಡರ್ಪಾಸ್ ಮಾರತ್ಹಳ್ಳಿ. ನಿನ್ನೆ ಬೆಂಗಳೂರಿನಲ್ಲಿ ಸುರಿದಂತಹ ಭಾರಿ ಮಳೆಗೆ ಮಾರತ್ಹಳ್ಳಿ ಬಳಿ ಇರುವಂತಹ ಒಂದು ಕ್ರೋಮೋ ಅಂಡರ್ಪಾಸ್ ಏನಿದೆ ಇದು ಕಂಪ್ಲೀಟ್ ಆಗಿ ಮುಳುಗಡೆಯಾಗಿರುವಂತದ್ದು. ರಾಜಧಾನಿಗೆ ಮಳೆಕಂಟಕ ದೃಶ್ಯ 4, ಬೆಳ್ಳಂದೂರು ಕಾರ್ಮಿಕರ ಕಾಲೋನಿ. ನಿನ್ನೆ ಸಂಜೆ ರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಬೆಳ್ಳಂದೂರಿನ ತಗ್ಗು ಪ್ರದೇಶದ ಏರಿಯಾಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಅವಾಂತರ ಆಗಿದೆ.
ರಾಜಧಾನಿಗೆ ಮಳೆಕಂಟಕ ದೃಶ್ಯ 5 ಸಾಯಿ ಲೇಔಟ್ ಬೆಂಗಳೂರು ಮಳೆ ಬಂದ್ರೆ ಸಾಕು ಬೆಂಗಳೂರಿನ ಸಾಯಿ ಲೇಔಟ್ನ ಜನರ ಪರಿಸ್ಥಿತಿ ಹೇಳತೀರದಂತಾಗಿದೆ ಪ್ರತಿ ಬಾರಿ ಮಳೆ ಬಂದರೂ ಕೂಡ ಇಲ್ಲಿ ಮನೆಗಳಿಗೆ ನೀರು ನುಗ್ಗುತ್ತೆ ಈ ಬಾರಿ ಕೂಡ ಅದೇ ರೀತಿಯಾಗಿದೆ ನಿನ್ನೆ ಬೆಂಗಳೂರಿನಲ್ಲಿ ಭಾರಿ ಮಳೆ ಸುರಿತು ಈ ನಿಟ್ಟಿನಲ್ಲಿ ಇಲ್ಲಿ ನೋಡ್ತಿರಬಹುದು ನೀವು ಸುಮಾರು 2ರಿಂದ 3 ಮನೆಗಳಿಗೆ ನೀರು ನುಗ್ಗಿರುವಂತದ್ದು ರಾಜಧಾನಿಗೆ ಮಳೆಕಂಟಕ ದೃಶ್ಯ 6 ಬೊಮ್ಮಸಂದ್ರ ಗ್ರಾಮ ಆನೇಕಲ್ ಹಿರಿಯಂತಾದ ಬಡಾವಣೆ ಯಾವುದು ಆನೇಕಲ್ ಬಳಿಯ ಬೊಮ್ಮಸಂದ್ರ ಗ್ರಾಮದ ಬಡಾವಣೆಯೊಂದು ರಾತ್ರಿ ಸುರಿದ ಮಳೆಗೆ ಸಂಪೂರ್ಣ ಜಲಾವೃತವಾಗಿದೆ ಬಹುತೇಕ ನೀವು ದೃಶ್ಯಗಳಲ್ಲಿ ಕಾಣಬಹುದು ಯಾವ ರೀತಿ ಇಡೀ ಬಡಾವಣೆ ಜಲಾವೃತ ಆಗಿರುವಂತದ್ದು ರಾಜಧಾನಿಗೆ ಮಳೆಕಂಟಕ ದೃಶ್ಯ 7 ಮತ್ತೆ ಗುಂಡಿಗಂಡಾಂತರ ಶುರು ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಸಣ್ಣ ಮಳೆ ಬಂತಂದ್ರೆ ರಸ್ತೆಗಳ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರೋದು ರಸ್ತೆಯಲ್ಲಿ ಮಳೆ ನೀರೇ ನಿಂತ್ಕೊಂಡಿರುತ್ತೆ ರಾಜಕಾಲುವೆ ನೀರು ಹೊರಗಡೆಯಿಂದ ಬಂದು ರಸ್ತೆ ಎಲ್ಲ ಕೂಡ ಮುಳುಗೋಗುತ್ತೆ ಇದರಿಂದ ಪರಿಣಾಮ ಏನಾಗ್ತದೆ ಅಂದ್ರೆ ರಸ್ತೆಗಳೆಲ್ಲವೂ ಕೂಡ ಗುಂಡಿ ಗಂಡಾಂತರ ಮತ್ತೆ ಶುರುವಾಗಿದೆ ಅಕ್ಟೋಬರ್ 21ರವರೆಗೂ ಬೆಂಗಳೂರಿಗೆ ಮಳೆಕಾಟ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಈಗ ಡಿಕೆ ಶಿವಕುಮಾರ್ ಬಿಬಿಎಂಪಿ ಅಧಿಕಾರಿಗಳನ್ನು ಯಾವ ರೀತಿ ಎಚ್ಚರಿಸ್ತಾರೋ ಮಳೆ ಅನಾಹುತಗಳಿಗೆ ಹೇಗೆ ಶಾಶ್ವತ ಪರಿಹಾರ ಕಲ್ಪಿಸ್ತಾರೆ ಅನ್ನೋದು ರಾಜಧಾನಿ ಜನರನ್ನ ಕಾಡುತ್ತಿರುವ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18